ದೈನಂದಿನ ಜಂಜಾಟದ ನಡುವೆ ಸ್ವಲ್ಪ ರಿಲ್ಯಾಕ್ಸ್ಗಾಗಿ ಹಸಿರು ವನಗಳ ನಡುವೆ ಮೈತುಂಬಿ ಹರಿಯುವ ಜಲಾಶಯಗಳಿಗೆ ಮೊರೆ ಹೋಗ್ತೇವೆ. ಮಳೆಗಾಲದಲ್ಲಿ ಹಸಿರು ವನಸಿರಿ ನಡುವೆ ಹರಿಯುವ ನೀರಿನ ಚಿಲುಮೆಗಳು ಮನಸ್ಸಿಗೆ ಮುದ ನೀಡುತ್ತೆ. ಎಷ್ಟೇ ಚಿಂತೆ ಇದ್ರೂ ಪ್ರಕೃತಿಯ ನಡುವೆ ಹರಿಯುವ ನೀರಿನ ಶಬ್ದಗಳು ಮನಸ್ಸಿಗೆ ಹಿತವನ್ನ ನೀಡುತ್ತೆ. ಜೋಗ್ ಫಾಲ್ಸ್, ಹನುಮನಗುಂಡಿಯಂತಹ ಫಾಲ್ಸ್ಗಳೇ ಇದಕ್ಕೆ ಸಾಕ್ಷಿ. ಶಿಕ್ಷಣ ನಗರಿ ಎಂದೇ ಪ್ರಸಿದ್ಧಿಯಾಗಿರುವ ಮಣಿಪಾಲದಲ್ಲೊಂದು ವನಸಿರಿ ನಡುವೆ ಕಿರು ಜಲಪಾತವೊಂದು ಹೆಚ್ಚು ಸದ್ದಿರದೆ ಹರಿತಾ ಇದೆ, ಸ್ಥಳೀಯರಿಗೆ ಮುದವನ್ನ ನೀಡ್ತಾ ಇದೆ. ಬನ್ನಿ, ಈ ಜಲಪಾತದ ಕಿರುನೋಟ ಇಲ್ಲಿದೆ. ಉಡುಪಿಯ ಮಣಿಪಾಲ ವಿದ್ಯಾಕೇಂದ್ರವಾಗಿ ಬೆಳೆದು ಸ್ಥಳೀಯರಷ್ಟೇ ಅಲ್ಲದೆ ವಿದೇಶಿಗರನ್ನ ಕೈಬೀಸಿ ಕರಿತಾ ಇದೆ. ದೊಡ್ಡ ದೊಡ್ಡ ಕಟ್ಟಡಗಳು, ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳು ಬೆಳೀತಾಲೇ ಇವೆ. ಇದರ ನಡುವೆಯೂ ಮಣಿಪಾಲದ ಹೃದಯ ಭಾಗದ ಅಣತಿ ದೂರದಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸೊಗಸಾಗಿ ಹರಿತಾ ಇದೆ ಕಿರು ಜಲಪಾತ. ಅದುವೇ ಅರ್ಬಿ ಫಾಲ್ಸ್. ಅರ್ಬಿ ಫಾಲ್ಸ್ ಅಷ್ಟೇನೂ ಸದ್ದು ಮಾಡಿಲ್ಲ. ಅಪಾಯವಿಲ್ಲದ ಫಾಲ್ಸ್ಗೆ ಸ್ಥಳೀಯರು ಕುಟುಂಬದವರೊಂದಿಗೆ ಬರ್ತಾರೆ. ಸ್ಥಳೀಯ ಕಾಲೇಜಿನ ಮೆಡಿಕಲ್ ವಿದ್ಯಾರ್ಥಿಗಳು ದಿನದ ಜಂಜಾಟಕ್ಕೆ ಸ್ವಲ್ಪ ಬ್ರೇಕ್ ನೀಡಿ ರಿಲ್ಯಾಕ್ಸ್ ಪಡೆಯಲು ಇಲ್ಲಿ ಬರ್ತಾರೆ. ಅರ್ಬಿ ಜಲಪಾತ ಅಂತ ಹೇಳಿ ಇದು ಮಳೆಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಸೇರ್ತದೆ, ನೀರು ಹರಿತಾ ಇರ್ತದೆ, 365 ದಿನ ಸೇರ್ತದೆ. ನಾವೆಲ್ಲ ಹೆಂಗಸರೆಲ್ಲ ಮಕ್ಕಳನ್ನು ಸಾಯಂಕಾಲ ಕೆಲಸ ಎಲ್ಲ ಮುಗಿದ ಮೇಲೆ ಶಾಲೆಯಿಂದ ಬಂದು ಮಕ್ಕಳನ್ನು ಆಮೇಲೆ ಇಲ್ಲಿ ಕರ್ಕೊಂಡು ಬಂದು ಆಟ ಆಡಿಸ್ಲಿಕ್ಕೆಲ್ಲ ಬರ್ತೇವೆ. ಆಮೇಲೆ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳೆಲ್ಲ. ತುಂಬ ನೀರು ಇರ್ತದೆ ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ, ಕೆಳಗೆಲ್ಲ ಇರ್ತದೆ, ಜಾಸ್ತಿ ಇರುವುದಿಲ್ಲ. ಆಮೇಲೆ ಮಣಿಪಾಲದ ಸ್ಟೂಡೆಂಟ್ಸ್ ಎಲ್ಲ ಬಂದು ಎಂಜಾಯ್ ಮಾಡಿಕೊಂಡು ಹೋಗ್ತಾರೆ ಇಲ್ಲಿ. ಈ ಜಲಪಾತ ಮಳೆಗಾಲದಲ್ಲಿ ಮೈ ತುಂಬಿ ಹರಿಯುತ್ತೆ. ಬಂಡೆಗಳ ನಡುವೆ ಭೋರ್ಕರೆದು ಹರಿಯುವ ಈ ಕಿರು ಜಲಪಾತ ಕಲ್ಲು ಬಂಡೆಗಳ ಇಕ್ಕೆಲಗಳಲ್ಲಿ ಹಾಲಿನ ನೊರೆ ಸೂಸುತ್ತೆ. ಈ ದೃಶ್ಯ ಕಣ್ಮನಗಳಿಗೆ ಎಲ್ಲಿಲ್ಲದ ಖುಷಿ ನೀಡುತ್ತೆ. ಆದ್ರೆ ಈ ಜಲಪಾತಕ್ಕೆ ಪ್ರವಾಸೋದ್ಯಮದ ಅಭಿವೃದ್ಧಿ ಮತ್ತು ಪ್ರಚಾರ ಬೇಕಿದೆ. ಈ ಜಲಪಾತಕ್ಕೆ ಸ್ವಲ್ಪ ಮಟ್ಟಿನ ಪ್ರಚಾರ ಮತ್ತು ಅಭಿವೃದ್ಧಿ ಪ್ರವಾಸೋದ್ಯಮದಿಂದ ಆಗಬೇಕಾಗಿದೆ. ಅಂದರೆ ತುಂಬ ಒಳ್ಳೆಯ ಜಲಪಾತ. ನಾವು ಇಲ್ಲಿ ದಿನ ಸ್ನಾನ ಮಾಡಲಿಕ್ಕೆಲ್ಲ ಬರ್ತೇವೆ, ಎಲ್ಲ ಆಟಾಡ್ತೇವೆ ನಾವು. ಮಕ್ಕಳು ಬರ್ತಾರೆ, ನಮ್ಮ ಎಲ್ಲ ಊರಿನವರೆಲ್ಲ ಬರ್ತಾರೆ, ಎಲ್ಲ ಕಡೆಯಿಂದ ಬರ್ತಾರೆ. ನಾವು ಅಂತಲ್ಲ, ನಾವು ಅಂದರೆ ನಮಗೆ ಇಲ್ಲಿ ಎಲ್ಲರೂ ಬರುವಾಗ ನಮಗೆ ಕೂಡ ಒಂಥರ ಖುಷಿ ಆಗ್ತದೆ, ನಮಗೆ ಹೆಮ್ಮೆ ಆಗ್ತದೆ ನಮ್ಮ ಊರಲ್ಲಿ ಇದು ಇಂಥ ಒಂದು ಜಲಪಾತ ಇದೆ ಅಂತ. ಅಂದರೆ ಅದು ನೋಡ್ಲಿಕ್ಕೆ ಕೂಡ ಅಷ್ಟು ಚೆಂದ ಇದೆ. ಅಂದರೆ ಎಲ್ಲರೂ ಜನರು ಇನ್ನೂ ಬರ್ತಾ ಇರ್ತಾರೆ, ನಾವು ಅದು ಎಲ್ಲ ನೋಡ್ತಾ ಇರ್ತೇವೆ. ಎಲ್ಲರೂ ಜನರು ಕಾಡಿನ ಮತ್ತೆ ಒಳ್ಳೆ ಕಾಡಿನ ಮತ್ತೆ ಎಲ್ಲ ಇರೋದಕ್ಕಿಂತ ಅದು ಒಳ್ಳೆ ನೀರು ನೀರು ಕೂಡ ತುಂಬಾ ಒಳ್ಳೆಯದು. ಈ ಜಲಪಾತ ಮಳೆ ನೀರನ್ನ ಆಶ್ರಯಿಸಿಕೊಂಡಿದ್ರು ಬಂಡೆಕಲ್ಲುಗಳ ನಡುವಿನ ನೀರಿನ ಒರತೆ ಇದರ ಪ್ರಮುಖ ನೀರಿನ ಮೂಲವಾಗಿದೆ. ಹಾಗಾಗಿಯೇ ಈ ಜಲಪಾತ ವರ್ಷವಿಡೀ ಹರಿಯುತ್ತೆ. ಮಳೆಗಾಲ ಆರಂಭದಿಂದ ಅಕ್ಟೋಬರ್ ವರೆಗೆ ಉಕ್ಕಿ ಹರಿಯುತ್ತದೆ. ನಂತರದ ದಿನಗಳಲ್ಲಿ ನೀರಿನ ಭೋರ್ಕರಿತ ಸ್ವಲ್ಪ ಕಡಿಮೆಯಾಗ್ತಾ ಬರ್ತದೆ. ಫೆಬ್ರವರಿ ತಿಂಗಳ ನಂತರ ನೀರಿನ ಹರಿಯುವಿಕೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತೆ. ಪೂರ್ಣಿಮಾ ಉಡುಪಿ, ನಮ್ಮ ಕುಳ್ಳ ನ್ಯೂಸ್, ಮಂಗಳೂರು.